ಕಿಚನ್ ಅಲ್ಲಿ ಯಾವ ರೀತಿಯಾಗಿ ಥಿಂಗ್ಸ್ ನೆಲ್ಲ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಚೇಂಜಸ್. ಹಾಗೇನೆ ನಮ್ ಬ್ರೆಡ್ ಟೋಸ್ಟ್ ಇನ್ನ ಫ್ರಿಡ್ಜ್ ಪಕ್ಕ ಡಿಶ್ ವಾಷರ್. ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಇವತ್ತು ನಾನು ನನ್ನ ಕಿಚನ್ ಟೂರ್ನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅವ್ರ ಜೊತೆ ಕೂಡ ಶೇರ್ ಮಾಡಿ, ಓಕೆನಾ? ಸೊ ಬನ್ನಿ ಇವಾಗ ನನ್ನ ಕಿಚನ್ಗೆ ಹೋಗೋಣ. ಸೊ ಕಿಚನ್ ಟೂರ್ ಮಾಡೋಕ್ಕಿಂತ ಮುಂಚೆ ನನ್ನ ಕಿಚನ್ಗೆ ಅಮೆಝಾನಲ್ಲಿ ನಾನು ಏನೇನೆಲ್ಲ ಪ್ರಾಡಕ್ಟ್ಸ್ನ ಬೈ ಮಾಡಿದ್ದೀನಿ ಆ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ಸ್ನ ನಾನು ನನ್ನ ಅಮೆಝಾನ್ ಸ್ಟೋರಲ್ಲಿ ಕಿಚನ್ ಎಸೆನ್ಷಿಯಲ್ಸ್ ಅಂತ ಒಂದು ಲೀಸ್ಟ್ನ ಮಾಡಿದ್ದೀನಿ. ಸೊ ಕಿಚನ್ ಟೂರ್ ನೋಡಬೇಕಾದ್ರೆ ನಿಮಗೆ ಯಾವುದಾದ್ರೂ ಪ್ರಾಡಕ್ಟ್ ಇಷ್ಟ ಆಗಿ ಆ ಒಂದು ಪ್ರಾಡಕ್ಟ್ನ ನೀವು ಅಮೆಝಾನಲ್ಲಿ ಬೈ ಮಾಡಬೇಕು ಅಂತ ಅಂದ್ಕೊಂಡ್ರೆ ನನ್ನ ಸ್ಟೋರ್ನಲ್ಲಿ ನಾನು ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ನ ಹಾಕಿದ್ದೀನಿ. ಹಾಗೆ ನನ್ನ ಸ್ಟೋರ್ ಲಿಂಕ್ನ ಸಹ ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹಾಗೆ ನನ್ನ ಬಯೋನಲ್ಲೂ ಕೂಡ ಮೆನ್ಷನ್ ಮಾಡಿರ್ತೀನಿ, ಓಕೆನಾ? ಸೊ ಇದು ನನ್ನ ಕಿಚನ್, ಓಪನ್ ಕಿಚನ್ ಕಾನ್ಸೆಪ್ಟ್ ಅಲ್ಲಿದೆ. ಹಾಗೇನೆ ಇಂಟೀರಿಯರ್ಸ್ ಎಲ್ಲ ವೈಟ್ ವಿತ್ ಮೆರೂನ್ ಕಾಂಬಿನೇಷನ್ ಅಲ್ಲಿ ಆಗಿದೆ. ಸೊ ಇವಾಗ ನಾನು ಕಿಚನ್ ಅಲ್ಲಿ ಯಾವ ರೀತಿಯಾಗಿ ಥಿಂಗ್ಸ್ ನೆಲ್ಲ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಒಂದೊಂದಾಗಿನೇ ತೋರಿಸ್ತಾ ಹೋಗ್ತೀನಿ, ಓಕೆನಾ? ಸೊ ನನ್ನ ಕಿಚನ್ಗೆ ಅಟ್ಯಾಚ್ ಆಗಿನ ಒಂದು ವಿಂಡೋ ಕೊಟ್ಟಿದ್ದಾರೆ. ಈ ಒಂದು ವಿಂಡೋ ಪ್ಲೈನ್ ಆಗಿದೆ, ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ನಂಗೆ ಅನ್ನಿಸ್ತು. ಹಾಗಾಗಿನೇ ಇಲ್ಲಿ ಒಂದು ನಾಲ್ಕು ಬುದ್ಧ ಇಟ್ಕೊಂಡಿದ್ದೀನಿ, ಹಾಗೆ ಮಣಿ ಪ್ಲಾಂಟ್ ಇಟ್ಕೊಂಡಿದ್ದೀನಿ, ಹಾಗೇನೆ ಒಂದು ಅಲುವೆರಾ ಗಿಡ ಕೂಡ ಇಟ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ವಿಂಡೋನ ನೀಟಾಗಿ ಡೆಕೋರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ವಿಂಡೋ ಪಕ್ಕದಲ್ಲೇ ಇಲ್ಲಿ ಚಿಮ್ನಿ ಕೊಟ್ಟಿದ್ದಾರೆ. ಚಿಮ್ನಿ ಈ ಥರ ಪ್ಲೈನ್ ಲೈಕ್ ಈ ಥರ ಫುಲ್ ಕಾಣೋ ಥರ ಇದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಸೊ ಅದಕ್ಕೋಸ್ಕರ ಈ ಥರ ಇಂಟೀರಿಯರ್ಸ್ ಅಲ್ಲೇ ಈ ರೀತಿ ಕ್ಲೋಸ್ ಮಾಡೋ ತರ ಮಾಡಿರೋದ್ರಿಂದ ಅದೊಂಥರ ತುಂಬಾನೇ ಚೆನ್ನಾಗಿ ನೀಟ್ ಆಗಿ ಕಾಣುತ್ತೆ. ಸೊ ಇಲ್ಲಿ ಚಿಮ್ನಿ ಇದೆ, ಹಾಗೇನೆ ಇಲ್ಲಿ ನಾನು ನನ್ನ ಗ್ಯಾಸ್ ಸ್ಟವ್ ನ ಇಟ್ಕೊಂಡಿದ್ದೀನಿ. ಗ್ಯಾಸ್ ಸ್ಟವ್ ಬಂದು ಟೂ ಬರ್ನರ್ಸ್ ನ ನಾನು ಇಟ್ಕೊಂಡಿದ್ದೀನಿ. ಹಾಗೇನೆ ನಮ್ದು ಗ್ಯಾಸ್ ಸಿಲಿಂಡರು ಹೊರಗಡೆ ಇಟ್ಕೊಳೋ ತರ ಫೆಸಿಲಿಟಿ ಇದೆ, ಹಾಗಾಗಿ ಅದ್ರ ಪೈಪು ಈ ರೀತಿಯಾಗಿ ಬಂದಿದೆ. ಸೊ ಚಿಮ್ನಿ ಪಕ್ಕದಲ್ಲೇನೆ ಸ್ಟೋರೇಜ್ ಕಂಪಾರ್ಟ್ಮೆಂಟ್ ಇದೆ. ಸೊ ಈ ಒಂದು ಸ್ಟೋರೇಜ್ ಕಂಪಾರ್ಟ್ಮೆಂಟ್ ಅಲ್ಲಿ ನಾನು ಯಾವ ರೀತಿಯಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಬನ್ನಿ ತೋರಿಸ್ತೀನಿ. ಸೊ ಈ ಒಂದು ಸ್ಟೋರೇಜ್ ಕಂಪಾರ್ಟ್ಮೆಂಟ್ ಅಲ್ಲಿ ನಾನು ಈ ರೀತಿಯಾಗಿ ಲೈಕ್ ಡೈಲಿ ಯೂಸ್ಗೆ ನನಗೆ ಏನೇನೆಲ್ಲ ಥಿಂಗ್ಸ್ ಬೇಕೋ ಅದನ್ನೆಲ್ಲ ಈ ತರ ಕಂಟೈನರ್ಸ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಆಕ್ಚುಲಿ ಈ ಪ್ಲೇಸ್ ಅಲ್ಲಿ ಒಂದು ಸ್ವಲ್ಪ ಚೇಂಜಸ್ ನ ಮಾಡಿದ್ದೀನಿ. ಇಲ್ಲಿ ನಾನು ಸ್ಪೈಸಸ್ ನೆಲ್ಲ ಇಟ್ಕೊಂಡಿದ್ದೀನಿ, ಬಟ್ ಬಿಫೋರ್ ನಾನು ಗ್ಲಾಸ್ ಇಂದೇನೆ ಒಂದು 6 ಕಂಟೈನರ್ಸ್ ನ ಇಟ್ಕೊಂಡಿದ್ದೆ. ಅದ್ರಲ್ಲಿ ಬೇರೆ ಬೇರೆ ಏನೇನೋ ಸ್ಟೋರೇಜ್ ಮಾಡಿದೆ. ರೀಸೆಂಟ್ ಆಗಿ ನಾನು ಈ ತರ ಈ ಪ್ಲೇಸ್ ಅಲ್ಲಿ ಮಾತ್ರ ಸ್ವಲ್ಪ ಚೇಂಜಸ್ ನ ಮಾಡಿದ್ದೀನಿ. ಸೊ ಈ ಒಂದು ಸ್ಟೋರೇಜ್ ನ ನಾನು ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ. ಸೊ ಈ ಒಂದು ಸ್ಟೋರೇಜ್ ಪಕ್ಕದಲ್ಲೇ ನನಗೆ ಇನ್ನ ಒಂದು ಸ್ಟೋರೇಜ್ ನ ಕೊಟ್ಟಿದ್ದಾರೆ. ಸೊ ಈ ಒಂದು ಸ್ಟೋರೇಜ್ ಅಲ್ಲಿ ನಾನು ಇಲ್ಲಿ ಕಾಫಿ, ಟೀ, ಶುಗರ್ ಇದ್ರ ಮೂರಕ್ಕೂ ಒಂದೇ ರೀತಿ ಬಾಕ್ಸ್ ನ ಇಟ್ಕೊಂಡು ಅದರಲ್ಲಿ ಜೋಡಿಸ್ಕೊಂಡಿದ್ದೀನಿ. ಅಂಡ್ ಬ್ಯಾಕ್ ಸೈಡ್ ಅಲ್ಲಿ ಫಿಲ್ಟರ್ ಕಾಫಿ ಮಾಡ್ಕೊಂಡಿದೆ, ಹಾಗೇನೆ ಇಲ್ಲಿ ಕುಟ್ನಿ ಇದೆ, ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಟಿಶ್ಯೂ ಹೋಲ್ಡರ್ ನ ಇಟ್ಕೊಂಡಿದ್ದೀನಿ. ಹಾಗೇನೆ ನಾನು ಅವಾಗೇ ಹೇಳಿದೆ ಅಲ್ವಾ ಈ ತರ ಬಾಕ್ಸಸ್ ಈ ಪ್ಲೇಸ್ ಅಲ್ಲಿ ನಾನು ಈ ತರದ್ದೇ ಒಂದು 6 ಬಾಕ್ಸಸ್ ನ ಇಟ್ಕೊಂಡು ಸ್ಟೋರೇಜ್ ಮಾಡ್ಕೊಂಡಿದ್ದೆ. ರೀಸೆಂಟ್ ಆಗಿ ಅಲ್ಲಿ ಚೇಂಜ್ ಮಾಡಿದಾಗ ಇದು ಬೇಡ ಅನ್ಸ್ತು, ಹಾಗಾಗಿ ಈ ಕಂಟೈನರ್ಸ್ ನ ತೆಗ್ದಿಟ್ಟಿದ್ದೀನಿ. ಬಟ್ ಏನಾದ್ರೂ ಬೇಕನ್ಸುತ್ತಲ್ವ ಲೈಕ್ ಖಾಲಿ ಬಾಕ್ಸ್ ಗಳು ಏನಾದ್ರು ಜಾಸ್ತಿ ಫಿಲ್ ಮಾಡಕ್ಕೆ ಖಾಲಿ ಆಗಿರೋದು ಬಾಕ್ಸ್ ಇಲ್ಲ ಅಂದಾಗ ಈ ಬಾಕ್ಸ್ ನ ಯೂಸ್ ಮಾಡ್ತೀನಿ. ಅಂಡ್ ಕೆಲವೊಂದು ಬಾಕ್ಸ್ ನಾನು ಫ್ರಿಡ್ಜ್ ಅಲ್ಲಿ ಕೂಡ ಯೂಸ್ ಮಾಡಿದೀನಿ. ಸೊ ಖಾಲಿ ಕಂಟೈನರ್ಸ್ ನೆಲ್ಲ ಇಲ್ಲಿ ಇಟ್ಕೊಂಡಿರ್ತೀನಿ, ಸಡನ್ ಆಗಿ ಏನಾದ್ರು ಸ್ಟೋರೇಜ್ ಬೇಕು ಅಂದಾಗ ಇಲ್ಲಿ ತಕ್ಕೊಂತೀನಿ, ಆ ತರ ಇಟ್ಕೊಂಡಿದ್ದೀನಿ. ಸೊ ಈ ಪ್ಲೇಸ್ ಅಲ್ಲಿ ಇಷ್ಟ ಇಟ್ಟಿರೋದು. ಅಂಡ್ ಇಲ್ಲಿ ಮೇಲ್ಗಡೆ ಹೋದ್ರೆ ಒಂದು ಹನಿ ಬಾಟಲ್ ಇಟ್ಟಿದ್ದೀನಿ, ಹಾಗೇನೆ ಇಲ್ಲಿ ಮಿಕ್ಸಿ ನಾನು ಮಿಕ್ಸಿ ಇಟ್ಕೊಂಡಿದ್ದೀನಿ ಅಂಡ್ ಮಿಕ್ಸಿ ಜಾರ್ ಇದು. ಅಂಡ್ ಇಲ್ಲೊಂದು ಹನಿ, ಹಾಗೇನೆ ಇಲ್ಲಿ ಹನಿ ಪಕ್ಕದಲ್ಲಿ ನಾನು ಆಯಿಲ್ ಸ್ಟೋರೇಜ್ ಮಾಡೋದು ಇಟ್ಕೊಂಡಿದ್ದೀನಿ. ಇದು ಆಯಿಲ್ ಯೂಸ್ ಮಾಡಿರ್ತೀವಲ್ಲ ಆಯಿಲು, ಯೂಸ್ ಮಾಡಿರೋ ಆಯಿಲ್ನ ಸ್ಟೋರೇಜ್ ಮಾಡ್ಕೊಳೋದಿದು. ಇಲ್ಲಿ ಸ್ಟ್ರೈನರ್ನ ಕೊಟ್ಟಿದ್ದಾರೆ, ಸೊ ಯೂಸ್ ಮಾಡಿದ ಆಯಿಲ್ನ ಇದರಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಕೊತೀನಿ. ಅಂಡ್ ಬ್ಯಾಕ್ ಸೈಡಲ್ಲಿ ಒಂದು ಏನದು ವಾಟರ್ ಬಾಟಲ್ ಏನೋ ಇದೆ, ಇದು ಶಂಕರ್ಗೆ ಆಫೀಸಲ್ಲಿ ಕೊಟ್ಟಿರೋದು. ಸೊ ಅಲ್ಲೊಂದು ವಾಟರ್ ಬಾಟಲ್ ಇಟ್ಟಿದ್ದೀನಿ. ಸೊ ಇಷ್ಟೇ. ಸೊ ಈ ಪ್ಲೇಸ್ನ ಈ ಥರ ಜೋಡಿಸ್ಕೊಂಡಿದ್ದೀನಿ. ಸೊ ಈ ಒಂದು ಸ್ಟೋರೇಜ್ ಕೆಳಗಡೆನೆ ಇದ್ರದ್ದು ಎಕ್ಸ್ಟೆನ್ಷನ್ನ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ಅದು ಇದು ಎಲ್ಲ ಥಿಂಗ್ಸ್ ಇಟ್ಟರೆ ಕಿಚನ್ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅನ್ನಿಸ್ತು ನನಗೆ. ಹಾಗಾಗ್ಬಿಟ್ಟು ನಾನು ಇಲ್ಲಿ ಎರಡು ರೀತಿ ಕಪ್ಸ್ನ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ನೋಡೋಕೆ ಚೆನ್ನಾಗಿ ಕಾಣುತ್ತೆ, ಕಲರ್ಫುಲ್ ಆಗಿ ಕಾಣುತ್ತೆ ಕಿಚನ್ ಅಂತ. ಸೊ ಇದ್ರ ಕೆಳಗಡೆನೆ ನಮ್ದು ಸಿಂಕ್ ಇದೆ. ಅಂಡ್ ಸಿಂಕ್ ಅಲ್ಲಿ ಎನಿ ಟೈಮ್ ಲೈಕ್ ಸಿಂಕ್ ಪಕ್ಕದಲ್ಲೇ ಒಂದು ಡೆಟಾಲ್ ಬಾಟಲ್ ಎನಿ ಟೈಮ್ ಇದ್ದೇ ಇರುತ್ತೆ. ಅಂಡ್ ಸಿಂಕ್ ಮೇಲ್ಗಡೆನೆ ಇಲ್ಲಿ ಒಂದು ಕಂಪಾರ್ಟ್ಮೆಂಟ್ ಇದೆ. ಸೊ ಈ ಒಂದು ಕಂಪಾರ್ಟ್ಮೆಂಟ್ ಅಲ್ಲಿ
ನಮ್ಮ ವಾಟರ್ ಪ್ಯೂರಿಫೈಯರ್ ಇದೆ. ಸೊ ವಾಟರ್ ಪ್ಯೂರಿಫೈಯರ್ಗೆ ಅಂತಾನೆ ಸಪ್ರೇಟ್ ಆಗಿ ಒಂದು ಕಂಪಾರ್ಟ್ಮೆಂಟ್ ಇರೋದ್ರಿಂದ ನೋಡೋದಕ್ಕೂ ಲುಕ್ ಚೆನ್ನಾಗಿ ಕಾಣುತ್ತೆ, ಆ್ಯಂಡ್ ನೀಟಾಗೂ ಕೂಡ ಇರುತ್ತೆ. ಸೊ ಇದು ನಮ್ಮ ವಾಟರ್ ಪ್ಯೂರಿಫೈಯರ್. ಸೊ ವಾಟರ್ ಪ್ಯೂರಿಫೈಯರ್ ಪಕ್ಕದಲ್ಲೇ ನೆಕ್ಸ್ಟು ನನ್ನ ಸ್ಮಾಲ್ ಕ್ರಾಕರಿ ಯೂನಿಟ್ ಇದೆ. ಸೊ ಇಲ್ಲಿ ನಾನು ನನ್ನ ಆಲ್ಮೋಸ್ಟ್ ಎಲ್ಲ ಕ್ರಾಕರಿ ಐಟಮ್ಸ್ನೆಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ, ಸ್ಟೋರೇಜ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ನನಗೆ ಸ್ವಲ್ಪ ಚಿಕ್ಕದಾಯಿತು, ಇನ್ನೂ ಸುಮಾರಿದೆ, ಅದನ್ನೆಲ್ಲ ಬೇರೆ ಪ್ಲೇಸಲ್ಲಿ ಇಟ್ಟಿದ್ದೀನಿ ಬಿಕಾಸ್ ಇಲ್ಲಿ ಸಾಕಾಗದ ಜಾಗ ಅಂತ. ರೆಗ್ಯುಲರಾಗಿ ಯೂಸ್ ಮಾಡೋದನ್ನೆಲ್ಲ ಬೌಲ್ಸ್ ಆಗಿರ್ಬೋದು, ಪ್ಲೇಟ್ಸ್ ಆಗಿರ್ಬೋದು, ಹಾಗೆ ಈ ಥರ ಗ್ಲಾಸ್ ಬಾಕ್ಸಸ್ ಆಗಿರ್ಬೋದು, ಇದನ್ನೆಲ್ಲ ನಾನು ಇಲ್ಲೇ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾವು ಸ್ವಲ್ಪ ಜಾಸ್ತಿ ಗ್ಲಾಸ್ ಐಟಮ್ಸು, ಸೆರಾಮಿಕ್ ಐಟಮ್ಸ್ ಇದನ್ನ ಜಾಸ್ತಿ ಯೂಸ್ ಮಾಡೋದು. ಸೊ ಇಲ್ಲಿ ಈ ಥರ ನಾನು ಇಟ್ಕೊಂಡಿದ್ದೀನಿ. ಇಲ್ಲಿ ನೆಕ್ಸ್ಟ್ ಕೆಳಗಡೆ ಇನ್ನೊಂದಿದೆ, ಸೊ ಇಲ್ಲಿ ತೋರಿಸ್ತೀನಿ. ಆ್ಯಂಡ್ ಅದು ಹೈಡ್ರೋಲಿಕ್ ಹಾಳು ಆಗಿಬಿಟ್ಟಿದೆ, ಆಗ ಕೈಯಲ್ಲೇ ಇಟ್ಕೊಂಡಿದ್ದೆ ನಾನು. ಸೊ ನೆಕ್ಸ್ಟ್ ಇದು ಇನ್ನೊಂದು. ಇಲ್ಲಿ ನಾವು ಕಾಫಿ ಮಗ್ಸ್ನ ಇಟ್ಟಿದ್ದೀವಿ. ಕಾಫಿ ಮಗ್ಸ್ ಅಂತೂ ನಾವು ತುಂಬಾ ಯೂಸ್ ಮಾಡ್ತೀವಿ, ಡಿಫ್ರೆಂಟ್ ಡಿಫ್ರೆಂಟ್ ಲೈಕ್ ರೆಗ್ಯುಲರಾಗಿ ನಾವು ಒಂದೇ ರೀತಿ ಕಾಫಿ ಮಗ್ಸಲ್ಲಿ ಕುಡಿಯಲ್ಲ ಕಾಫಿನ, ಅವಾಗವಾಗ ಚೇಂಜಸ್ ಮಾಡ್ತಾ ಇರ್ತೀವಿ. ಹಾಗಾಗಿ ಕಾಫಿ ಮಗ್ಸೂ ತುಂಬಾ ಇದೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಇಟ್ಟಿದ್ದೀನಿ, ಈ ಕಡೆ ಇನ್ನೊಂದು ಕಡೆ ಬೇರೆ ಇಟ್ಟಿದ್ದೀನಿ, ಅಲ್ಲೂ ತೋರಿಸ್ತೀನಿ. ಸೊ ಇಲ್ಲಿ ಸ್ವಲ್ಪ ಕಾಫಿ ಮಗ್ಸ್ ಎಲ್ಲ ಇದೆ, ಇನ್ನು ಬ್ಯಾಕ್ ಸೈಡಲ್ಲೂ ಎಲ್ಲ ಇದೆ ಕಾಫಿ ಮಗ್ಸ್ ಎಲ್ಲ. ಅದೇ ನಾನು ಅವಾಗ ಹೇಳ್ದಂಗೆ ನಾವು ಸೆರಾಮಿಕ್ದು ಕಾಫಿ ಮಗ್ಸು, ಪ್ಲೇಟ್ಸ್ ಇದೆಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ, ಸ್ಟೀಲ್ಗಿಂತ ಜಾಸ್ತಿ ಈ ಥರದ್ದೇ ಯೂಸ್ ಮಾಡೋದು, ಹಾಗಾಗಿ ಇದೆಲ್ಲ ಸ್ವಲ್ಪ ಜಾಸ್ತಿನೇ ಇದೆ. ಸೊ ಇಲ್ಲೂ ಸ್ವಲ್ಪ ಬೌಲ್ಸು, ಮಗ್ಸು ಈ ಥರದ್ದೆಲ್ಲ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಇದ್ರ ಕೆಳಗಡೆ ಇದೊಂಥರ ಸ್ಟೋರೇಜ್ ಎಕ್ಸ್ಟೆನ್ಷನ್ ಥರ, ಲೈಕ್ ಇದು ರಿಮೂವೆಬಲು, ಸೊ ನಾವು ಎಲ್ಲಿ ಬೇಕಾದರೂ ಇದನ್ನು ಇವನ್ ಸ್ಟ್ಯಾಂಡ್ನ ಯೂಸ್ ಮಾಡ್ಕೊಬೋದು. ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ, ಸೊ ಇಲ್ಲಿಗೇ ಚೆನ್ನಾಗಿ ಕಾಣಿಸ್ತಂತು, ಹಾಗಾಗಿ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಸ್ಟೀಲ್ ಕಪ್ಸ್ನ ಇಟ್ಕೊಂಡಿರ್ತೀನಿ, ರೆಗ್ಯುಲರಾಗಿ ಯೂಸ್ ಮಾಡುವಂಥ ಸ್ಟೀಲ್ ಕಪ್ಸ್ನ ಇಟ್ಕೊಂಡಿದ್ದೀನಿ. ಸೊ ಇಷ್ಟೊತ್ತು ಈಗ ಮೇಲ್ಗಡೆ ಇರೋ ಸ್ಟೋರೇಜ್ ಎಲ್ಲ ತೋರಿಸ್ತಾ ಇಲ್ವಾ, ಸೊ ಇವಾಗ ಸ್ಲ್ಯಾಬ್ ಕೆಳಗಡೆ ಯಾವ ರೀತಿಯಾಗಿ ಸ್ಟೋರೇಜ್ ಇದೆ ಅನ್ನೋದನ್ನ ತೋರಿಸ್ತೀನಿ, ಓಕೆನಾ? ಸೊ ಸ್ಲ್ಯಾಬ್ ಕೆಳಗಡೆ ಇಲ್ಲಿ ಈ ಕಡೆ ಎಂಡಿಂದ ತೋರಿಸ್ತೀನಿ ನಾನು. ಸೊ ಇಲ್ಲಿ ಈ ರೀತಿ ಎಳೆಯೋ ಥರ ಇದೆ. ಎಗೇನ್ ಇಲ್ಲಿ ನಾನು ಕಾಫಿ ಮಗ್ಸ್ನ ಇಟ್ಕೊಂಡಿದ್ದೀನಿ, ಲೈಕ್ ಕ್ರಾಕರ್ ಯೂನಿಟಲ್ಲಿ ನಂಗೆ ಜಾಗ ಇರಲಿಲ್ಲ ಕಾಫಿ ಮಗ್ಸ್ ಇಲ್ಲ ಅದು ಹೇಳೋಕ್ಕೆ, ಹಾಗಾಗಿ ಎಗೇನ್ ಇಲ್ಲಿ ಮತ್ತೆ ನಾನು ಕಾಫಿ ಮಗ್ಸ್ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಎರಡು ಜ್ಯೂಸ್ ಗ್ಲಾಸಸ್ನ ಇಟ್ಕೊಂಡಿದ್ದೀನಿ. ಹಾಗೆಯೇ ಇನ್ನು ಕೆಳಗಡೆಗೆ ಬಂದರೆ ಇಲ್ಲಿ ಒಂದು ಆಯಿಲ್ ಇಟ್ಕೊಳೋದಕ್ಕೆ ಆಯಿಲ್ದು ಒಂದು ಕಂಟೈನರ್ನ ಇಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಫೈಬರ್ದು ಸ್ಮಾಲ್ ಸ್ಮಾಲ್ ಬಾಕ್ಸಸ್ನ ಇಟ್ಕೊಂಡಿದ್ದೀನಿ, ಲೈಕ್ ಆವಾಗಲೇ ತೋರಿಸ್ತಾ ಇಲ್ವ ನಾನು ಗ್ಲಾಸಿಂದು ಬಾಕ್ಸಸ್ನೆಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ ಸಡನ್ ಸ್ಟೋರೇಜಿಗೆ ಬೇಕಾಗುವಂಥದ್ದು. ಅದೇ ರೀತಿ ಸ್ಮಾಲ್ ಬಾಕ್ಸ್ಗಳು ಸ್ಟೋರೇಜ್ ಏನಕ್ಕಾದ್ರೂ ಬೇಕಾಗುವಂಥದ್ದು ಕೈಗೆ ಸಡನ್ನಾಗಿ ಸಿಕ್ಕಲಿ ಅಂತ ಇಲ್ಲೇ ಇಟ್ಕೊಂಡಿದ್ದೀನಿ. ಸೊ ಫೈಬರ್ದೆಲ್ಲ ಈ ಪ್ಲೇಸಲ್ಲಿ ಇಟ್ಕೊಂಡಿದ್ದೀನಿ, ಆ್ಯಂಡ್ ಗ್ಲಾಸಿಂದೆಲ್ಲ ಆವಾಗಲೇ ತೋರಿಸಿದ್ನಲ್ಲ ಲೈಕ್ ಅಲ್ಲಿ ಇಟ್ಕೊಂಡಿದ್ದೀನಿ ನಾನು. ಸೊ ಇಲ್ಲಿ ಇಷ್ಟು ಐಟಮ್ಸ್ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಇದ್ರ ಪಕ್ಕದಲ್ಲೇ ಸ್ಪೂನ್ಸ್ ಎಲ್ಲ ಇಟ್ಕೊಳೋದಕ್ಕೆ ಈ ರೀತಿಯಾಗಿದೆ. ಸೊ ಇಲ್ಲೆಲ್ಲ ಫುಲ್ಲು ಸ್ಪೂನ್ಸ್ ಎಲ್ಲ ಇಟ್ಕೊಂಡಿದ್ದೀನಿ, ಸಡನ್ನಾಗಿ ಅಡುಗೆಗೆ ಏನೇನು ಬೇಕು ಎಲ್ಲ ಆಲ್ಮೋಸ್ಟ್ ಎಲ್ಲ ಸ್ಪೂನ್ಸ್ಗಳು, ಸ್ಮಾಲ್ದು ಸ್ಮಾಲ್ ಲೋಟ, ಸ್ಮಾಲ್ ಸ್ಪೂನ್ಸ್ ಇದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಇಷ್ಟೇ. ಇದು ಆ್ಯಕ್ಚುಲಿ ಹಿಂಗೆ ಓವಲ್ ಶೇಪ್ ಇದೆಯಲ್ಲ, ಈ ಥರ ಇರೋದ್ರಿಂದ ಸ್ಪೂನ್ಸ್ ಎಲ್ಲ ಇಟ್ಕೊಳೋದಕ್ಕೆ ಕಷ್ಟ ಆಗುತ್ತೆ. ಲೈಕ್ ಉದ್ದುದ್ದ ಲೈಕ್ ಸ್ಕ್ವೇರ್ ಆಗಿದ್ದರೆ ಚೆನ್ನಾಗಿ ಇಟ್ಕೊಂಡಿರ್ಬೋದಿತ್ತು, ಬಟ್ ಇರೋದೆಲ್ಲ ಹೆಂಗೋ ಮ್ಯಾನೇಜ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ. ಬಟ್ ಈ ಥರ ಇರಬಾರ್ದಿತ್ತು ಸ್ಟೋರೇಜ್ಗೆ ಓವಲ್ ಶೇಪಲ್ಲಿ, ಬಟ್ ಸ್ಟಿಲ್ ಈ ಥರ ನಾನು ಜೋಡಿಸ್ಕೊಂಡಿದ್ದೀನಿ. ನೈಫು ಆ್ಯಂಡ್ ಕತ್ತರಿ, ಇದು ನಮ್ಮ ಏನಂತಾರೆ ಇದು ಈ ಕೋಕೋನೆಟ್ ತರಿಸ್ತೀವಲ್ಲ ಎಣ್ಣೀರದ್ಗೆ, ಸೊ ಅದಕ್ಕೆ ಕೋಕೋನೆಟನ್ನು ಹೋಲ್ಡ್ ಮಾಡೋದಿದು. ಸೊ ಈ ಥರದ್ದೆಲ್ಲ ಇಲ್ಲ ಇಟ್ಕೊಂಡಿದ್ದೀನಿ. ಸೊ ಇದ್ರ ಕೆಳಗಡೆ ನೆಕ್ಸ್ಟು ಇನ್ನೊಂದು ಸ್ಟೋರೇಜ್ ಇದೆ. ಈ ಒಂದು ಸ್ಟೋರೇಜಲ್ಲಿ ಸ್ಮಾಲ್ ಸ್ಮಾಲ್ ಬೌಲ್ಸ್ ಎಲ್ಲ ಇಟ್ಕೊಂಡಿದ್ದೀನಿ, ಆ್ಯಂಡ್ ಚಪಾತಿ ಲಟ್ಸೋದು ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇದು ನಮ್ಮ ಬ್ರೆಡ್ ಟೋಸ್ಟರು, ಆ್ಯಂಡ್ ಇದು ನಮ್ಮ ಇಂಡಕ್ಷನ್ ಸ್ಟೌವು. ಸೊ ಇಂಡಕ್ಷನ್ ಸ್ಟೌನು ಕೂಡ ಇಲ್ಲೇ ಇಟ್ಕೊಂಡಿದ್ದೀವಿ, ಆ್ಯಂಡ್ ಇಲ್ಲೇ ಸ್ಮಾಲ್ ಸ್ಮಾಲ್ ಪ್ಲೇಟ್ಸ್ ಎಲ್ಲ ಬೇಕಾಗುತ್ತಲ್ಲ ಏನಾದರೂ ಮುಚ್ಚೋದಕ್ಕೆಲ್ಲ, ಸೊ ಅದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ನಮ್ಮ ಇಂಡಕ್ಷನ್ ಸ್ಟೌವು ಹಾಗೇ ನಮ್ಮ ಬ್ರೆಡ್ ಟೋಸ್ಟರ್ನ ಇಲ್ಲೇ ಇಟ್ಕೊಂಡಿದ್ದೀನಿ ನಾನು ಸಡನ್ನಾಗಿ ಕೈಗೆ ಸಿಕ್ಕೋ ಥರ. ಸೊ ಈ ಪ್ಲೇಸಲ್ಲಿ ಈ ಥರ ಜೋಡಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಇದ್ರ ಕೆಳಗಡೆನೆ ಪ್ಲೇಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಪ್ಲೇಟ್ಸು
ಹಾಗೆ ಒಂದು ಸ್ವಲ್ಪ ಟ್ರೇಗಳು, ಹಾಗೇನೆ ದೋಸೆ ಕಾವಲಿ ಈ ಥರದ್ದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಪ್ಲೇಟ್ಸು ಕೂಡ ರೆಗ್ಯುಲರ್ ಆಗಿ ಬ್ರೇಕ್ಫಾಸ್ಟಿಗೆ ಯೂಸ್ ಮಾಡೋದು ಸೆರಾಮಿಕ್ದೆಲ್ಲ ಈ ಥರ ಗ್ಲಾಸ್ದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಸ್ಟೀಲಿಂದೆಲ್ಲ ನಾವು ಊಟಕ್ಕೆ ಯೂಸ್ ಮಾಡ್ತೀವಿ, ಸೊ ಅದನ್ನು ಕೂಡ ಇಲ್ಲ ಇಟ್ಕೊಂಡಿದ್ದೀನಿ. ಸೊ ಈ ಥರ ಇದೆ ಇಲ್ಲಿ. ನೆಕ್ಸ್ಟು ಈ ಸ್ಟೋರೇಜ್ ಪಕ್ಕನೇ ಇನ್ನೊಂದು ಸ್ಟೋರೇಜ್ ಇದೆ. ಸೊ ಈ ಒಂದು ಸ್ಟೋರೇಜಲ್ಲಿ ನಾನು ಈ ಥರ ಸ್ಟೀಲ್ ಬಾಕ್ಸಸ್ನ ಇಟ್ಕೊಂಡಿದ್ದೀನಿ. ಸೊ ಈ ಬಾಕ್ಸಸ್ಸಲ್ಲಿ ನಾನು ಒಂದರಲ್ಲಿ ಅಕ್ಕಿ, ಮತ್ತು ಗೋಧಿ ಹಿಟ್ಟು, ಮತ್ತು ರಾಗಿ ಹಿಟ್ಟು, ಆಮೇಲೆ ಈ ಥರ ಹಿಟ್ಟುಗಳು ಅದನ್ನೆಲ್ಲ ಈ ಥರ ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ದೀನಿ ಬಾಕ್ಸಲ್ಲಿ, ಸ್ಟೀಲ್ ಬಾಕ್ಸಲ್ಲಿ. ಅಕ್ಕಿ ಹಾಗೇ ಹಿಟ್ಟುಗಳೆಲ್ಲದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಅದ್ರ ಕೆಳಗಡೆನೆ ಪ್ಯಾನ್ ಎಲ್ಲ ಇಟ್ಕೊಂಡಿದ್ದೀನಿ. ಹಾಗೇ ಇಲ್ಲಿ ನಂದು ಕುಕ್ಕರ್ ಇಟ್ಕೊಂಡಿರ್ತೀನಿ. ಸೊ ಇಲ್ಲಿ ಕುಕ್ಕರಿನ ಹಿಂದ್ಗಡೆ ನಂದು ರೈಸ್ ಕುಕ್ಕರ್ ಇದೆ. ಸೊ ರೈಸ್ ಕುಕ್ಕರ್ ಹಿಂದೆ ಇಟ್ಟಿರ್ತೀನಿ ಅಂದರೆ ರೆಗ್ಯುಲರ್ ಆಗಿ ಏನು ಯೂಸ್ ಮಾಡಲ್ಲ ನಾನು, ಬೇಕಾದಾಗ ಅಷ್ಟೇ ಯೂಸ್ ಮಾಡೋದು, ತುಂಬ ರೇರ್ ಆಗಿ ಯೂಸ್ ಮಾಡ್ತೀನಿ ರೈಸ್ ಕುಕ್ಕರು. ಸೊ ರೈಸ್ ಕುಕ್ಕರ್ ಇದೆ. ಸೊ ರೈಸ್ ಕುಕ್ಕರ್ನ ಹಿಂದ್ಗಡೆ ಇಟ್ಟಿದ್ದೀನಿ ಅಷ್ಟೇ. ಇಲ್ಲೂ ಕೂಡ ಕೆಲವೊಂದು ಈ ಥರದ್ದು ಇಟ್ಕೊಂಡಿದ್ದೀನಿ ಇಷ್ಟೇ. ಸೊ ಇಲ್ಲಿ ರೈಸ್ ಕುಕ್ಕರು, ಹಾಗೆ ಕೆಲವೊಂದು ಪ್ಯಾನ್ಗಳು, ಹಾಗೇ ಹಿಟ್ಟೆಲ್ಲ ಸ್ಟೋರೇಜ್ ಮಾಡೋದಕ್ಕೆ ಒಂದೇ ರೀತಿದು ಆಲ್ಮೋಸ್ಟು ಸ್ಟೀಲ್ ಬಾಕ್ಸ್ಗಳು. ಸೊ ಈ ಥರ ಇಲ್ಲಿ ಜೋಡಿಸ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಇದ್ರ ಪಕ್ಕದಲ್ಲೇ ಸಿಂಕ್ ಇದೆಯಲ್ಲ, ಸೊ ಸಿಂಕ್ ಕೆಳಗಡೆ ಕೂಡ ಸ್ಟೋರೇಜ್ ಮಾಡ್ಕೊಬೋದು. ಬಟ್ ಅಲ್ಲೇ ನಾನು ಸ್ಟೋರೇಜ್ ಏನು ಮಾಡಿಲ್ಲ, ಜಸ್ಟ್ ಕ್ಲೀನಿಂಗ್ ಐಟಮ್ಸ್ನೆಲ್ಲ ಈ ಥರ ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಇಟ್ಟ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಕೆಳಗಡೆ ಇಟ್ಕೊಂಡಿರ್ತೀನಿ. ಬೇಕಾದಾಗ ಮೇಲ್ಗಡೆ ಇಟ್ಕೊಂಡು ಯೂಸ್ ಮಾಡಿ ವಾಪಸ್ ಕೆಳಗಡೆ ಇಟ್ಕೊತೀನಿ. ಸೊ ಸಿಂಕ್ ಕೆಳಗಡೆ ಈ ಥರ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಇದು ಕೆಳಗಡೆ ಯೂನಿಟ್ಸ್. ಸೊ ಕೆಳಗಡೆ ಈ ಥರ ಎಲ್ಲ ನಾನು ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲೇ ಒಂದು ಮೈ ಕಿಚನ್ ಅಂತ ಮ್ಯಾಟ್ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇಷ್ಟೊತ್ತು ಕೆಳಗಡೆ ಎಲ್ಲ ನಾನು ಯಾವ ರೀತಿಯಾಗಿ ಕಿಚನ್ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೆ ಅಲ್ವಾ. ಸೊ ಇವಾಗ ನಾನು ಮೇಲ್ಗಡೆ ಹೇಗೆ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಕಿಚನಲ್ಲಿ ಲೈಕ್ ಕೆಳಗಡೆ ಎಲ್ಲ ಇಟ್ಕೊಳೋದಕ್ಕೆ ತುಂಬಾ ಸ್ಪೇಸ್ ಇಲ್ಲ, ಹಾಗಾಗಿ ನಾನು ತುಂಬ ರೆಗ್ಯುಲರ್ ಆಗಿ ಯೂಸ್ ಮಾಡದೇ ಇರೋದನ್ನ ಮೇಲ್ಗಡೆ ಇಟ್ಟಿದ್ದೀನಿ. ಸೊ ಅಲ್ಲಿ ಯಾವ ರೀತಿಯಾಗಿ ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ಮೇಲ್ಗಡೆ ಹತ್ತೋದಕ್ಕೆ ಅಂತಲೇ ನಾನು ಒಂದು ಚೇರ್ ಇಟ್ಕೊಂಡಿದ್ದೀನಿ. ಸೊ ಈ ಚೇರ್ ಮೇಲೆ ಹತ್ತಿನೇ ಮೇಲ್ಗಡೆ ತಕ್ಕೊಬೇಕು. ಸೊ ಇಲ್ಲಿ ಚಿಮ್ನಿ ಇದೆಯಲ್ಲ, ಸೊ ಚಿಮ್ನಿ ಮೇಲ್ಗಡೆ ಸ್ಟೋರೇಜ್ ಇದು. ಸೊ ಈ ಒಂದು ಸ್ಟೋರೇಜಲ್ಲಿ ನಾನು ಈ ಥರ ಇಟ್ಕೊಂಡಿದ್ದೀನಿ. ಲೈಕ್ ಇದೆಲ್ಲ ಪಾತ್ರೆಗಳು ರೆಗ್ಯುಲರ್ ನಾನು ಯೂಸ್ ಮಾಡೋದಲ್ಲ, ಈಗ ಅರಸೀಕೆರೆಗೆ ಹೋಗಿರ್ತೀನಿ, ಅಲ್ಲಿಂದ ಏನಾದರೂ ಸ್ವೀಟ್ಸು ಅದು ಇದೆಲ್ಲ ಮಾಡಿಕೊಟ್ಟಿರ್ತಾರೆ. ಸೊ ಅದನ್ನೆಲ್ಲ ತೊಗೊಂಡು ಬರೋಕ್ಕೆ ಲೈಕ್ ಕ್ಯಾರಿ ಬಾಕ್ಸು ಇದು. ಸೊ ಈ ಥರ ಕ್ಯಾರಿ ಬಾಕ್ಸ್ ಅದನ್ನೆಲ್ಲ ಇಟ್ಟಿರ್ತೀನಿ. ಸೊ ಒಂದೇ ಕಡೆ ಇಟ್ಟರೆ ಎಗೇನ್ ನಾನು ಊರಿಗೆ ಹೋಗ್ಬೇಕಾದ್ರೆ ಮತ್ತೆ ಇದನ್ನೆಲ್ಲ ತೊಗೊಂಡೋಗಿ ಮತ್ತೆ ಎಲ್ಲ ಫಿಲ್ ಮಾಡಿಸ್ಕೊಂಡು ತೊಗೊಂಡು ಬರೋಕ್ಕೆ ಈಸಿ ಆಗುತ್ತೆ ಅಂತ ಇದನ್ನೆಲ್ಲ ಒಂದೇ ಕಡೆ ಇಟ್ಟಿರ್ತೀನಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಫ್ರಿಡ್ಜಿಂದು ಬಾಕ್ಸ್ ಎಲ್ಲ ಇದೆ ಇದ್ರ ಒಳಗಡೆಗೆ. ನೆಕ್ಸ್ಟ್ ಇದ್ರ ಪಕ್ಕದಲ್ಲೇ ಇದು ನನ್ನ ಹಸ್ಬೆಂಡ್ ನೋಡಿದ್ರೆ ನಗಾಡ್ತಾರೆ ಆ್ಯಕ್ಚುಲಿ. ಹಾಂ, ಇದು ಕಿಚನ್ ಕ್ಲೀನ್ ಮಾಡೋದಕ್ಕೆ ನಾನು ಏನೇನು ಟವಲ್ಸ್ ಎಲ್ಲ ಯೂಸ್ ಮಾಡ್ತೀನಿ ಅದನ್ನ ಇದಕ್ಕೆ ಅಂತ ಇದು ಒಂದು ಬ್ಯಾಗ್ ಥರ. ಸೊ ಈ ಬ್ಯಾಗಲ್ಲಿ ನಾನು ನನ್ನ ಕಿಚನ್ ಟವಲ್ಸ್ ಲೈಕ್ ಕಿಚನ್ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡುವಂಥ ಟವಲ್ಸ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಹಿಂಗೆ ಇಟ್ಕೊಂಡಿರ್ತೀನಿ. ಸೊ ನಮ್ಮ ಮನೇಲಿ ಎಲ್ಲ ವಸ್ತುಗಳು ಈ ಥರ ನೀಟಾಗಿ ಆರ್ಗನೈಸ್ಡ್ ಆಗಿರುತ್ತೆ ಯಾವಾಗ್ಲೂ. ಸೊ ಇದು ಕಿಚನ್ ಕ್ಲೀನಿಂಗ್ದು ಟವಲ್ಸು. ಸೊ ಈ ಪ್ರೆಸ್ನ ಈ ಥರ ನೀಟಾಗಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಇದ್ರ ಪಕ್ಕ ಈ ಕಡೆಗೆ ಬಂದರೆ ಚೇರ್ ಆ ಕಡೆ ಹಾಕೊಬೇಕು. ನೆಕ್ಸ್ಟು ಈ ಸ್ಟೋರೇಜ್ ಪಕ್ಕದಲ್ಲೇ ಇನ್ನೊಂದು ಸ್ಟೋರೇಜ್ ಇದೆ. ಈ ಒಂದು ಸ್ಟೋರೇಜಲ್ಲಿ ನಾನು ಸೊ ಈ ಥರ ಇಟ್ಕೊಂಡಿದ್ದೀನಿ. ಇದು ಫುಲ್ ಸ್ಟೋರೇಜ್ ಮಾಡ್ಕೊಳಕ್ಕೆ ಅಂತ ಒಂದು ತೊಟ್ಲು ಥರ ಏನೋ ಹೇಳ್ತಾರಲ್ಲ ಆ ಥರದ್ದೇನೋ ಇದೆ. ಸೊ ಇದರಲ್ಲಿ ಇವಾಗ ಸಾಮಾನು ಜಾಸ್ತಿಯಾಗಿ ಅದನ್ನ ಬಾಕ್ಸಿಗೆಲ್ಲ ಹಾಕ್ಕೊಳಕ್ಕಾಗಲ್ಲ ಅಂದಾಗ ಅದನ್ನ ಇಲ್ಲಿ ಇಟ್ಕೊಂಡಿರ್ತೀನಿ. ಎಗೇನ್ ಯಾವಾಗ ಫಿಲ್ ಮಾಡಬೇಕು ಅವಾಗ ಬಾಕ್ಸಿಗೆಲ್ಲ ಫಿಲ್ ಮಾಡ್ಕೊತೀನಿ. ಸೊ ಎಕ್ಸ್ಟ್ರಾ ಥಿಂಗ್ಸ್ ತೊಗೊಂಡು ಬಂದಾಗ ಅದನ್ನ ಇದ್ರೊಳಗಡೆ ಹಾಕ್ಕೊಂಡಿರ್ತೀನಿ. ಅದು ಅದ್ರ ಪಕ್ಕ ನೆಕ್ಸ್ಟು ಮಿಕ್ಸಿ ಇದೆ. ಈ ಮಿಕ್ಸಿ ನಾನು ಜಾಸ್ತಿ ಯೂಸೇ ಮಾಡಲ್ಲ, ಹಂಗಾಗಿ ಇದನ್ನ ಮೇಲ್ಗಡೆ ಇಟ್ಟಿದ್ದೀನಿ. ನಾನು ಯಾವಾಗ್ಲೂ ಅವಾಗಲೇ ಅವ್ನು ತೋರಿಸಿದ್ನಲ್ಲ ಬ್ಲೆಂಡರು, ಅದನ್ನೇ ಜಾಸ್ತಿ ಯೂಸ್ ಮಾಡೋದು. ಹಾಗಾಗಿ ಅದನ್ನ ಕೆಳಗಡೆ ಇಟ್ಕೊಂಡಿದ್ದೀನಿ. ರೇರ್ ಆಗಿ ಯೂಸ್ ಮಾಡೋದ್ರಿಂದ ಈ ಮಿಕ್ಸಿನ ಮೇಲ್ಗಡೆ ಇಟ್ಟಿದ್ದೀನಿ. ಆ್ಯಂಡ್ ಅದ್ರ ಪಕ್ಕನೂ ಕೆಲವೊಂದು ಸ್ಟೀಲ್ ಪ್ಲೇಟ್ಸು ಅದು ಇದು ಎಲ್ಲ ಈ ಹಬ್ಬದಲ್ಲೆಲ್ಲ ಯೂಸ್ ಮಾಡೋ ಸ್ಟೀಲ್ ಪ್ಲೇಟ್ಸ್ ಎಲ್ಲ ಆ ಕಡೆ ಇದೆ. ಸೊ ಈ ಪ್ಲೇಸಲ್ಲಿ ಇಷ್ಟೇನು ಐಟಮ್ಸ್ ಇರೋದು.
ಸ್ಟೋರೇಜ್ ಪಕ್ಕ ಇನ್ನೊಂದು ಸ್ಟೋರೇಜ್ ಇದೆ. ಸೊ ಇಲ್ಲೂ ಕೂಡ ಸ್ವಲ್ಪ ಸ್ಟೀಲ್ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇದು ನನ್ನ ಇಡ್ಲಿ ಸ್ಟ್ಯಾಂಡ್, ಇದು ಗುಂಡು ಇಡ್ಲಿ ಮಾಡೋದಿಟ್ಟು. ಸೊ ಇದು ನನ್ನ ಇಡ್ಲಿ ಸ್ಟ್ಯಾಂಡು. ಆದ್ರೂ ಬ್ಯಾಕ್ ಸೈಡ್ ಅವ್ರಿಗು ಕೆಲವೊಂದು ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಇದೆ, ಲೈಕ್ ರೆಗ್ಯುಲರ್ ಆಗಿ ಯೂಸ್ ಮಾಡಲ್ಲ ಅದು, ಹಬ್ಬದಲ್ಲಿ ಅಷ್ಟೇ ಯೂಸ್ ಮಾಡೋದು. ಹಂಗಾಗಿ ಅದನ್ನು ಕೂಡ ಹಿಂದೆ ಇಟ್ಟಿನಿ. ಅದ್ರ ಪಕ್ಕ ತಟ್ಟೆ ಇಡ್ಲಿ ಮಾಡೋದು ಅದೆಲ್ಲ ಇದೆ. ಸೊ ಅದ್ರ ಪಕ್ಕದಲ್ಲ ನೆಕ್ಸ್ಟ್ ಒಂದು ಹಾಟ್ ಬಾಕ್ಸ್ ಇದೆ, ಅಂಡ್ ಇದು ಚಕ್ಕಿ ಮಾಡೋದು ಒಳ್ಳು. ಸೊ ಇಷ್ಟು ಇದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡು ಆ ಕಡೆ ಕಾಣಿಸ್ತಿಲ್ಲ ಅನ್ಸುತ್ತೆ, ಆ್ಯಕ್ಚುಲಿ ಅಲ್ಲಿನೂ ಒಂದು ಕುಕ್ಕರ್ ಇದೆ, 5 liters ಕುಕ್ಕರ್ ಇದೆ. ಅದೆಲ್ಲ ರೆಗ್ಯುಲರ್ ಯೂಸ್ ಮಾಡೋಕ್ಕಲ್ವಾ, ಲೈಕ್ ಹಬ್ಬಗಳಲ್ಲಿ ಅಥವಾ ಜನ ಜಾಸ್ತಿ ಇದ್ದಾಗ ಯೂಸ್ ಮಾಡ್ತೀವಿ. ಹಾಗಾಗಿ ಅದನ್ನೆಲ್ಲ ಬ್ಯಾಕ್ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಇದೊಂದು ಸ್ಟೋರೇಜು, ಆ್ಯಂಡ್ ಇದ್ರ ಪಕ್ಕ ಅಲ್ಲೂ ಒಂದು ಸ್ಟೋರೇಜ್ ಇದೆ. ಐ ಥಿಂಕ್ ಇದರಲ್ಲಿ ಏನೂ ಇಟ್ಟಿಲ್ಲ. ಓಕೆ ಇಟ್ಟಿದ್ದೀನಿ, ಅದು ಕಾಣುತ್ತಾ? ಓಕೆ ಇಟ್ಟಿದ್ದೀನಿ. ಅಲ್ಲೂ ಕೂಡ ಒಂದು ಮರ ಏನೋ ಇಟ್ಟಿದ್ದೀನಿ, ಅಲ್ಲಿ ಕೂಡ ಒಂದು ಮರ. ಮತ್ತೆ ಪಡ್ಡು ಮಾಡೋದು, ಇದು ಪಡ್ಡು ಮಾಡೋದು ತಂದಿಟ್ಟಿದ್ದೀನಿ, ಬಟ್ ಶಂಕರ್ ಪಡ್ಡು ತಿನ್ನಲ್ಲ, ಹಂಗಾಗಿ ನಾನು ಒಂದಿನ ಪಡ್ಡು ಮಾಡೇ ಇಲ್ಲ ಅದರಲ್ಲಿ. ಸೊ ಅದೂ ಎಲ್ಲ ಅಲ್ಲೇ ಇಟ್ಕೊಂಡಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಪ್ಲೇಸ್ ಇದೆ, ಅಲ್ಲೇನು ಇಟ್ಟಿಲ್ಲ ನಾನು, ಇಷ್ಟೇ ಸ್ಟೋರೇಜು. ಸೊ ಇದೆಲ್ಲ ಮೇಲ್ಗಡೆ ಇರುವಂತಹ ಸ್ಟೋರೇಜ್. ಸೊ ಫ್ರೆಂಡ್ಸ್, ನನ್ನ ಕಿಚನ್ ಅಲ್ಲಿ ಯಾವ ರೀತಿಯಾಗೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿಟ್ಕೊಂಡಿದ್ದೀನಿ ಅಂತ ನೋಡೋದಲ್ವಾ. ಸೊ ಇದು ಓಪನ್ ಕಿಚನ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಕಿಚನ್ ಪಕ್ಕದಲ್ಲೇ ನಾನು ಇಲ್ಲಿ ನನ್ನ ಫ್ರಿಡ್ಜನ್ನ ಇಟ್ಕೊಂಡಿದ್ದೀನಿ. ಇದು ಡಬಲ್ ಡೋರ್ ಫ್ರಿಡ್ಜು, ಆ್ಯಂಡ್ ಫ್ರಿಡ್ಜಲ್ಲಿ ನಾನು ಯಾವ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ ಏನು ಎತ್ತಲ್ಲ, ಅದ್ರದ್ದೇ ಒಂದು ಸಪ್ರೇಟಾಗಿ ನಾನು ವಿಡಿಯೋನ ಆದಷ್ಟು ಬೇಗ ಮಾಡಿ ಪೋಸ್ಟ್ ಮಾಡ್ತೀನಿ. ಸೊ ಇನ್ನು ಫ್ರಿಡ್ಜ್ ಪಕ್ಕ, ಲೈಕ್ ಫ್ರಿಡ್ಜಿನ ಪಕ್ಕ ಆ ಕಡೆ ಸೈಡ್ ಹೋದ್ರೆ ನಾನು ಡಿಶ್ ವಾಷರ್ನ ಇಟ್ಕೊಂಡಿದ್ದೀನಿ. ಸೊ ನಾನು ಡಿಶ್ ವಾಷರ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಈ ಒಂದು ಡಿಶ್ ವಾಷರ್ ಎಲ್ ಜಿ ಇದು, ಇದು ನನ್ನ ಎಲ್ ಜಿ ಡಿಶ್ ವಾಷರು. ಈ ಒಂದು ಡಿಶ್ ವಾಷರ್ ಬಗ್ಗೆನೂ ಅಷ್ಟೇ, ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ, ಲೈಕ್ ಡಿಶ್ ವಾಷರ್ನ ಯಾವ ರೀತಿಯಾಗಿ ಯೂಸ್ ಮಾಡೋದು ಆ್ಯಂಡ್ ಇದ್ರ ಬಗ್ಗೆ ರಿವ್ಯೂ ಪ್ರತಿ ಒಂದೂ ನಾನು ಆಲ್ರೆಡಿ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ. ಸೊ ನಿಮಗೆ ಯಾರಾದರೂ ಡಿಶ್ ವಾಷರ್ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂತಂದ್ರೆ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ ನಿಮಗೆ ಸಿಗುತ್ತೆ. ಸೊ ನನ್ನ ಹತ್ರ ಇರೋದು ಎಲ್ ಜಿ ಡಿಶ್ ವಾಷರ್, ಹಾಗೆ ಎಲ್ ಜಿ ಮತ್ತು ಐ ಎಫ್ ಪಿ ಎರಡೂ ಡಿಶ್ ವಾಷರ್ದನ್ನು ನಾನು ರಿವ್ಯೂನ ಪೋಸ್ಟ್ ಮಾಡಿದ್ದೀನಿ. ಅಂದರೆ ನಮ್ಮ ಮಮ್ಮಿ ಐ ಎಫ್ ಪಿ ಡಿಶ್ ವಾಷರ್ನ ತೊಗೊಂಡಿದ್ದಾರೆ. ಸೊ ಹಾಗಾಗ್ಬಿಟ್ಟು ನಾನು ಆ ಒಂದು ಡಿಶ್ ವಾಷರ್ ಬಗ್ಗೆ ಮತ್ತು ನನ್ನ ಹತ್ರ ಇರುವಂತಹ ಎಲ್ ಜಿ ಡಿಶ್ ವಾಷರ್ ಇದೆರಡರ ಬಗ್ಗೆನೂ ನಾನು ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ ರಿವ್ಯೂನ, ನೀವು ಹೋಗಿ ಚೆಕ್ ಮಾಡಿಕೊಂಡ್ರೆ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ನಾನು ಡಿಶ್ ವಾಷರ್ನ ಇಟ್ಕೊಂಡಿದ್ದೀನಿ, ಆ್ಯಂಡ್ ಇವತ್ತು ಯೂಸ್ ಮಾಡಿದ ಪಾತ್ರೆ ಎಲ್ಲ ಆಲ್ರೆಡಿ ಹಾಕಿದ್ದೀನಿ ಡಿಶ್ ವಾಷರ್ಗೆ. ನಾನು ಯೂಶ್ವಲಿನೂ ಅಷ್ಟೇ, ಲೈಕ್ ಯೂಸ್ ಮಾಡಿದ ಪಾತ್ರೆ ಎಲ್ಲ ಅವಾಗವಾಗ ಡಿಶ್ ವಾಷರ್ಗೆ ಹಾಕ್ಕೊಂಡು ಬಿಡ್ತೀನಿ, ಸಿಂಕಲ್ಲಿ ಯಾವುದು ಬಿಡೋದಿಲ್ಲ. ಸೊ ಇದು ನನ್ನ ಡಿಶ್ ವಾಷರ್. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಕಿಚನ್ ಟೂರ್. ಈ ಒಂದು ಕಿಚನ್ ಟೂರ್ ನಿಮಗೆಲ್ಲ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅವ್ರ ಜೊತೆ ಕೂಡ ಶೇರ್ ಮಾಡಿ. ಓಕೆನಾ? ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋ ಜೊತೆ. ಸೊ ಅಲ್ಲಿಯವರೆಗೆ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.